हलो फ्रेंड्स नमस्कार निम्मेल्लरिगू कन्नड स्टिचिंग टेक कोलिगे तरबेतिगे स्वागत फ्रेंड्स वीडियोदल्ली बिगिनर्स नीवु इवाग ताने ब्लौस स्टिचिंग माडोदन्न कल्तिदीरा बट निमगे डिसैन बर्तिल्ल अन्नोरु ई ओंदु लेस वर्क डिसैन नीवु कलियबहुदु नोडि नानिल्लि 14 इंच नानिल्लि लेंथ तगोंडिदीनि हागे शोल्डर 5 इंच इदे मत्ते आर्मोल को ಮತ್ತೆ ಆರ್ಮೋಲ್ ಕೂಡ ನಾನು 5.2 ಇಂಚ್ ತೊಗೊಂಡಿದ್ದೀನಿ ಹಾಗೆ ಚೆಸ್ಟ್ ಉಂಟು ನೋಡಿ 7.5 ಇಂಚ್ ತೊಗೊಂಡಿದ್ದೀನಿ ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚು ಅದು ನಿಮ್ಮ ಒಂದು ಬ್ಲೌಸ್ ಅಳತೆ ಎಷ್ಟಿರುತ್ತೋ ಅದ್ರ ಪ್ರಕಾರ ನೀವು ತೊಗೋಬೋದು ನೆಕ್ ವಿಡ್ತ್ ನಾನಿಲ್ಲಿ 2.2 ಇಂಚ್ ತೊಗೊಂಡು ನೆಕ್ ಡೀಪ್ ಉಂಟಲ್ಲ ಅದು ನಾನಿಲ್ಲಿ 10 ಇಂಚ್ ತೊಗೋತಾ ಇದ್ದೀನಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ ಬಟ್ ಇಲ್ಲಿ ನಾನು ನಿಮಗೊಂದು ಮೆಥಡ್ ಹೇಳ್ಕೊಡ್ತೀನಿ ಸ್ವಲ್ಪ ಡೀಪ್ ಕಡಿಮೆ ಜಾಸ್ತಿ ಯಾವ್ದು ಬೇಕೋ ಅದನ್ನು ನೀವು ಟ್ರೈ ಮಾಡ್ಕೋಬೋದು ನೋಡಿ ಎರಡು ಥರ ನಾನು ಇಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಫಸ್ಟು ಒಂದು ನಾರ್ಮಲಾಗಿ ಹೋಲ್ ಶೇಪ್ ಇರುತ್ತೆ ಈ ಥರನೂ ಕೂಡ ನೀವು ಒಂದು ಶೇಪ್ನ ಕೊಡ್ಬೋದು ಮತ್ತು ಈ ಭಾಗದಲ್ಲಿ ಈ ರೀತಿ ಕೊಡ್ಬೋದು ಏಕೆಂದರೆ ಡೋರಿಗಿರಿ ಹಾಕೋದಿದ್ರೆ ನೀವು ಈ ರೀತಿ ಕೊಡಿ ಇಲ್ಲಾಂದರೆ ಸ್ಟ್ರೈಟಾಗಿ ಕೊಡಿ ಏನಿಲ್ಲ ಇದಕ್ಕೆ ಪಾನ್ ಗಲ್ಲ ಅಂತಲೂ ಕೂಡ ಹೇಳ್ತಾರೆ ನೋಡಿ ನಿಮಗೆ ಸ್ಟಿಚಿಂಗ್ ಮಾಡಿ ತೋರಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೇಸಿಕ್ ಡಿಸೈನ್ ಇದು ಇದನ್ನು ಏನು ಮಾಡಬೇಕು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡೂ ಕೂಡ ಒಟ್ಟಿಗೆ ಇಟ್ಟು ಮಾಡಿ ನಾಲ್ಕು ಕಡೆ ಪೂರ್ತಿ ಸುತ್ತ ನೀವು ಫಸ್ಟು ಸ್ಟಿಚಿಂಗ್ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ರೀತಿ ನಾನು ಫೋಲ್ಡಿಂಗ್ ಮಾಡ್ತಿಲ್ಲ ನೆನಪಿರಲಿ ಬೇಕಾದರೆ ನೀವು ಕೆಳಗಡೆ ಸೈಡು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಫೋಲ್ಡಿಂಗ್ ಮಾಡ್ತಿಲ್ಲ ಕೆಳಗಡೆ ಸೈಡು ಸಪ್ರೇಟಾಗಿ ನಾನಿಲ್ಲಿ ಪೀಸ್ ಆ್ಯಡ್ ಮಾಡ್ತೀನಿ ಇಷ್ಟ ಆದಮೇಲೆ ನೀವು ಫಸ್ಟು ಸ್ಟಿಚಿಂಗ್ ಮಾಡಿಕೊಂಡು ನಂತರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಷ್ಟು ಬರುತ್ತೆ ನೋಡಿ ಉಳಿದಿರುವಂಥದ್ದು ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ನಾನಿಲ್ಲಿ ಈ ಡಿಸೈನ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವುದೇ ಒಂದು ಪಾರ್ಟ್ನೂ ಕೂಡ ನಾನು ಮಿಸ್ಸಿಂಗ್ ಮಾಡಿಲ್ಲ ಪ್ರತಿಯೊಂದು ಕೂಡ ತುಂಬ ಡೀಟೇಲಾಗಿ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಸ್ಕಿಪ್ಪು ಕೂಡ ಮಾಡಿಲ್ಲ ಫಸ್ಟ್ ಟೈಮ್ ನೀವೇನಾದರೂ ಕಲಿತಾ ಇದ್ದೀರಾ ನೀವು ಅಂತ ಅಂದರೆ ನಿಮ್ಗೆ ತುಂಬ ಈಸಿಯಾಗಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಸೊ ಇದಾದಮೇಲೆ ನಾನು ಉಳಿದಿರುವಂಥ ಲೈನಿಂಗ್ ಪೀಸ್ ಉಂಟಲ್ಲ ಅದನ್ನು ತೊಗೊಂಡು ಏನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಸ್ಟ್ರೇಟ್ ಕಟ್ಟಿಂಗಲ್ಲಿ ನಾನು ಕಟ್ಟಿಂಗ್ ಮಾಡ್ಕೋತಾಯಿದ್ದೀನಿ ನೋಡಿ ಇದು ಸ್ಟ್ರೈಟ್ ಕಟ್ಟಿಂಗ್ ತಗೋತಿರುವಂಥ ಪೀಸಸ್ಸು ನೋಡ್ತಿರ್ಬೋದು ನೀವು ನಾನು ಇಲ್ಲಿ ಯಾವುದೇ ರೀತಿ ಕ್ರಾಸ್ ಪಟ್ಟಿ ತಗೋತಿಲ್ಲ ಸ್ಟ್ರೇಟ್ ಪಟ್ಟಿನೇ ಇದೆ ಸೀದಾ ಪಟ್ಟಿ ನೋಡಿ ಈ ರೀತಿ 1.2 ಇಂಚ್ ಇದೆ ಇದು ವಿಡ್ತಲ್ಲಿ ಇದನ್ನು ತೊಗೊಂಡು ಇದನ್ನೇನು ಮಾಡಿ ಜಾಯಿಂಟ್ ಮಾಡ್ಕೊಳ್ಳಿ ಜಾಯಿಂಟ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಸೈಡಲ್ಲಿ ನಾವೇನು ಮಾಡಬೇಕು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಒಂದು ಸೈಡಲ್ಲಿ ಮಾತ್ರ ಈ ಥರ ನಂತರ ಈ ಪಟ್ಟಿ ಉಂಟು ನೋಡಿ ಆ ಪಟ್ಟಿನ ಈ ರೀತಿ ಮೇಲುಗಡೆಯಿಂದ ನೆನಪಿರಲಿ ಮೇಲುಗಡೆಯಿಂದ ಹೀಗೆ ಅಟ್ಯಾಚ್ ಮಾಡಬೇಕು ನಂತರ ಏನು ಮಾಡಬೇಕು ಇಲ್ಲಿ ಸ್ವಲ್ಪ ಕ್ರಾಸ್ ಬರುತ್ತೆ ನೋಡಿ ರೌಂಡ್ ಶೇಪು ಅಲ್ಲೇನು ಮಾಡಿ ಸಣ್ಣ ಸಣ್ಣದು ಪ್ಲೇಟ್ಸ್ ಕೊಡಿ ಈ ರೀತಿ ತುಂಬ ಸಣ್ಣ ಸಣ್ಣ ಪ್ಲೇಟ್ಸು ಈ ರೀತಿ ಇಲ್ಲಿ ಏಕೆಂದರೆ ಇದು ಸ್ಟ್ರೇಟ್ ಪಟ್ಟಿ ಅಲ್ವಾ ಸ್ಟ್ರೇಟ್ ಪಟ್ಟಿಲಿ ನೀವೇನಾದ್ರೆ ಈ ರೀತಿ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಕೊಡಲಿಲ್ಲ ಅಂತ ಅಂದರೆ ಸರಿ ಬರೋಲ್ಲ ನಿಮಗೆ ಫಿನಿಷಿಂಗು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಂತೂ ದೂರದ ಮಾತು ಕೆಟ್ಟೋಗ್ಬಿಡುತ್ತೆ ಬ್ಲೌಸು ಸರಿ ಬರೋಲ್ಲ ಸ್ಟ್ರೇಟ್ ಪಟ್ಟಿ ತೊಗೊಂಡಾಗ ಇಲ್ಲಿ ತುಂಬ ಸಣ್ಣ ಸಣ್ಣದು ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಚಿಕ್ಕ ಚಿಕ್ಕದಾಗ ಪ್ಲೇಟ್ಸ್ ಕೊಟ್ಟು ನಂತರ ಏನು ಮಾಡಬೇಕು ತುಂಬ ಜಾಸ್ತಿನೂ ಕೊಡೋಕೆ ಹೋಗ್ಬಿಟ್ಟು ಪ್ಲೇಟ್ಸ್ನ ನೋಡಿ ಎಷ್ಟು ದೂರ ದೂರ ನಾನು ಕೊಟ್ಟಿದ್ದೀನಿ ಆ ರೀತಿ ಕೊಡಿ ಅದಾದಮೇಲೆ ಸಣ್ಣ ಸಣ್ಣ ಕಟ್ ಕೊಡಿ ಕಟ್ ಮಾಡಾದಮೇಲೆ ಚಿಕ್ಕ ಚಿಕ್ಕದು ಮತ್ತು ಈ ಪೀಸ್ ಉಂಟಲ್ಲ ಈ ಪೀಸ್ನ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಪೀಸ್ ಮೇಲೆ ಮತ್ತೊಂದು ಒಳಗೆ ಹಾಕ್ಕೊಳ್ಳಿ
ನಂತರ ಒಳಗಡೆ ಸೈಡ್ ಫೋಲ್ಡಿಂಗ್ ಮಾಡಿಬಿಟ್ಟು ಇದನ್ನ ಡೈರೆಕ್ಟ್ ಆಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಹೆಮಿಂಗ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮೇಲ್ಗಡೆಯಿಂದ ಲೇಸ್ ವರ್ಕ್ ನಾನು ಡಿಸೈನ್ ಕೊಡ್ತೀನಲ್ವಾ, ಸೊ ಅದರಿಂದ ಡೈರೆಕ್ಟ್ ಆಗಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಈ ಥರ ಕಂಪ್ಲೀಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಫಿನಿಷಿಂಗು ಅಂತ ಅಂದ್ಬಿಟ್ಟು. ಈ ರೀತಿಯೂ ಓನ್ಲಿ ನೀವು ಹೆಮ್ಮಿಂಗ್ ಮಾಡ್ಕೊಂಡು ನೀವು ಈ ರೀತಿ ಪಾನಕಲನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಬಟ್ ಇದ್ರ ಮೇಲೆ ನಾನು ಡಿಸೈನ್ ಮಾಡ್ತಾ ಇದ್ದೀನಿ, ಸೊ ಅದರಿಂದ ನಾನು ಏನು ಮಾಡ್ತೀನಿ ಇವಾಗ ಫಸ್ಟ್ ನೀವು ಇಲ್ಲಿ ಒಂದು ಹೀಗೆ ಫೋಲ್ಡಿಂಗ್ ಮಾಡಿಕೊಂಡು ಪೀಸ್ನ ಈಗೊಂದು ಲೈನ ಡ್ರಾ ಮಾಡ್ಕೊಳ್ಳಿ ಸೆಂಟರಲ್ಲಿ. ಇದಾದಮೇಲೆ ನೀವೇನು ಮಾಡಬೇಕು, ಟಕ್ಸ್ ಕೊಡಬೇಕು. ಬ್ಯಾಕ್ ಸೈಡ್ ಟಕ್ಸ್ ಉಂಟು ನೋಡಿ, ಅದನ್ನು ಸ್ಟಿಚಿಂಗ್ ಮಾಡ್ಕೋಬೇಕು. ಎರಡೂ ಕಡೆ ಸೈಡು ಸೇಮ್ ಇದೇ ರೀತಿ ಟಕ್ಸ್ನ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡಿ ಇಲ್ಲಿ ಮತ್ತೊಂದು ಸರಿ ನಾನು ಪೀಸಸ್ನ ಸೀದಾ ಪಟ್ಟಿ, ಇದು ಸೀದಾ ಅಂತಂದರೆ ಸ್ಟ್ರೇಟ್ ಪಟ್ಟಿ, ಇದನ್ನು ಮತ್ತೊಂದು ಸರಿ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ನನ್ನ ಬ್ಲೌಸ್ಗೆ ಬ್ಯಾಕ್ ಸೈಡು ಕೆಳಗಡೆ ಸೊಂಟಕ್ಕೆ ನಾನು ಯಾವುದೇ ರೀತಿ ಪಟ್ಟಿ ಕೊಟ್ಟಿಲ್ಲ, ಫಿನಿಷಿಂಗು ಕೂಡ ಕೊಟ್ಟಿಲ್ಲ. ಅದರಿಂದ ಈ ಪಟ್ಟಿನ ಕೊಟ್ಟು ನಾನು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಮತ್ತು ಈ ಪಟ್ಟಿನ ಒಂದು ಸೈಡು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ ಹೀಗೆ. ಈ ಪಟ್ಟಿನ ಇಷ್ಟು ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಇಲ್ಲಿ ಮೇಲ್ಗಡೆ ಸೈಡು ಕೊಟ್ಟು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ತುಂಬ ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಬ್ಯಾಕ್ ಪಾರ್ಟ್ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಸೇಮ್ ಅದೇ ರೀತಿ ಇದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಬಟ್ ಮೇಲ್ಗಡೆ ಸೈಡ್ ಉಂಟಲ್ಲ, ಅದು ಪಾನ್ಗಲ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ, ಅಷ್ಟೇ. ಇನ್ನು ಜಾಸ್ತಿ ವ್ಯತ್ಯಾಸ ಇರೋಲ್ಲ. ಇಷ್ಟಾದಮೇಲೆ ಕೆಳಗಡೆ ಸೈಡು ಕೂಡ ನಾನು ಡೈರೆಕ್ಟಾಗಿ ಫೋಲ್ಡಿಂಗ್ ಮಾಡಿಬಿಟ್ಟೆ, ನಾನು ಇಲ್ಲಿ ಸ್ಟಿಚಿಂಗ್ ಮಾಡ್ಕೋತೀನಿ ಹೀಗೆ. ನೋಡಿ ಸ್ಟಿಚಿಂಗ್ ಮಾಡ್ಕೊಂಡಾಯಿತು. ಇವಾಗ ನೋಡಿ ಇಷ್ಟು ಕಂಪ್ಲೀಟ್ ಆಗಿದೆ. ನೀವು ಬೇಕಾದರೆ ಇದು ಸೇಮ್ ಇಷ್ಟೇನ ನೀವು ಒಂದು ಡಿಸೈನಾಗಿ ಕ್ರಿಯೇಟ್ ಮಾಡ್ಕೋಬೋದು. ಅಂದರೆ ಪ್ಯಾನ್ಗಲ ಒಂದು ಬ್ಲೌಸ್ಗೆ ಈ ರೀತಿಯೇ ಸಿಂಪಲಾಗಿ ಕೊಡ್ಬೋದು. ಅಕಸ್ಮಾತ್ ನಿಮ್ಮನ್ನು ಗ್ರ್ಯಾಂಡಾಗಿ ನೀವು ಲುಕ್ ಕೊಡಬೇಕು ಅಂತ ಅಂದರೆ ಈ ರೀತಿ ಒಂದು ಲೇಸ್ ನಾನು ಇಲ್ಲಿ ಗ್ರೇ ಕಲರ್ ತೊಗೊಂಡಿದ್ದೀನಿ, ಸಿಲ್ವರ್ ಡಾರ್ಕ್ ಸಿಲ್ವರ್ ಕಲರ್ ಅಂದ್ಕೋಬೋದು ಅಥವಾ ಗ್ರೇ ಕಲರ್ ಅಂದ್ಕೋಬೋದು. ಅದನ್ನು ನಾನು ಇಲ್ಲಿ ತೊಗೊಂಡು ಹೀಗೆ ಮಲ್ಲಿಗೆ ಹಾಕೋತಾ ಇದ್ದೀನಿ. ನೋಡಿ ಫಸ್ಟು ಲೇಸ್ನ ನೀವು ಆ್ಯಡ್ ಮಾಡಬೇಕಾದ್ರೆ ನಾನು ತುಂಬ ಸರ ಹೇಳಿದ್ದೀನಿ, ಯಾವಾಗಲೂ ಕೂಡ ಲೇಸ್ ಆ್ಯಡ್ ಮಾಡಬೇಕಾದ್ರೆ ನಾವು ಲೇಸ್ನ ಎಡಿಯೋಕ್ಕೆ ಹೋಗಬಾರ್ದು, ಆದಷ್ಟು ಲೂಸ್ ಆಗಿಬಿಡಿ. ತುಂಬ ಸರಿ ನಾನು ಹೇಳಿದ್ದೀನಿ, ಬಟ್ ತುಂಬ ಜನ ಸೇಮ್ ಅದೇ ಕಂಪ್ಲೇಂಟು ಆಗ್ತಾನೆ ಇದೆ, ಪ್ರಾಬ್ಲಮ್ಸು ಮತ್ತು ನೆರಿಗೆ ಬರ್ತಿದೆ ಅಂತ ಎಲ್ಲ ಹೇಳ್ತಿದ್ರೆ ನೆರಿಗೆ ಬರೋದು ಕಾರಣ ಇದೇನೇ. ನಾವು ಲೇಸ್ನ ನಾವೇನು ಮಾಡ್ತೀವಿ ತುಂಬ ಟೈಟಾಗಿ ಎಳೆದಿ ಹಾಕ್ತೀವಿ ಅದರಿಂದ ಅಷ್ಟೇ. ತು ಆದಷ್ಟು ಲೂಸ್ ಬಿಟ್ಟಾಕಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ಮತ್ತು ಅಲ್ಲಲ್ಲಿ ನೆರಿಗೆ ಬರೋವಂಥದ್ದು ಆ ರೀತಿ ಏನು ಪ್ರಾಬ್ಲಮ್ ಇರಲ್ಲ. ನೋಡಿ ಇದನ್ನು ಕೂಡ ಡಬ್ಬಲ್ ಹೊಲಿಗೆ ಹಾಕೋತಾ ಇದ್ದೀನಿ ಎರಡು ಕಡೆ ಸೈಡು. ಸೇಮ್ ಇದೇ ರೀತಿ ಸೇಮ್ ಕಲರ್ ಹಾಕೋಕೆ ಹೋಗ್ಬೇಡಿ, ಹಾಕಿದ್ರೆ ಏನಿಲ್ಲ, ಬಟ್ ಈ ರೀತಿ ಡಬ್ಬಲ್ ಕಲರ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಇದೇ ರೀತಿ ಏನು ಮಾಡಬೇಕು, ಮತ್ತೊಂದು ಕಡೆ ಸೈಡು ಸೇಮ್ ಇದೇ ಥರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ಲೇಸ್ನ. ತುಂಬ ಈಸಿಯಾಗಿ ಕಡಿಮೆ ಟೈಮಲ್ಲಿ ನೀವು ಈ ಒಂದು ಡಿಸೈನ ಕ್ರಿಯೇಟ್ ಮಾಡ್ಕೋಬೋದು ಲೇಸ್ ವರ್ಕ್ ಡಿಸೈನ್ನ. ಫಸ್ಟ್ ಟೈಮ್ ನೀವೇನಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಯಾಕೆಂದರೆ ಇನ್ನೂ ಒಂದಕ್ಕೆ ಮುಂದೆ ವೀಡಿಯೋಗಳನ್ನ ನಾನು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ತಾಗುತ್ತೆ. ಸೊ ನೋಡಿ ಕಂಪ್ಲೀಟ್ ಆಗಿದೆ.
ಇದು ಫಿನಿಷಿಂಗ್ ಆದಮೇಲೆ ನಾನು ಇಲ್ಲಿ ಬ್ಲೌಸ್ಗೆ ಈ ರೀತಿ ಒಂದು ಡಿಸೈನರ್ ಲಟ್ಕನ್ನು ಕೂಡ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಇದೇ ಫ್ಯಾಬ್ರಿಕ್ಕಿಂದ ಬಟನ್ನು ಕೂಡ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಬಟನ್ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಬಟ್ ನನ್ನದು ಮಿಷಿನ್